ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಧಾರ್ಮಿಕ ಪರಿಷತ್ತಿಗೆ ಹೊಸದಾಗಿ 7 ಸದಸ್ಯರನ್ನ ಸರ್ಕಾರ ನೇಮಕ ಮಾಡಿದೆ. ಇದರಲ್ಲಿ ಮಹರ್ಷಿ ಆನಂದ ಗುರುಜಿ ಕೂಡ ಒಬ್ಬರು. ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಿಎಂ ಹಾಗೂ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆನಂದ ಗುರುಜಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಸರ್ಕಾರದ ನೇಮಕದಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದ್ದು ಮುಜರಾಯಿ ಇಲಾಖೆಗೆ ಸೇರಿದ ದೇಗುಲಗಳ ಅಭಿವೃದ್ಧಿಯೇ ನನ್ನ ಮುಂದಿನ ಸವಾಲು ಅಂತ ತಿಳಿಸಿದ್ದಾರೆ. ದೇಗುಲಗಳ ಹುಂಡಿ ರೂಪದಲ್ಲಿ ಬರ್ತಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದು ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ನನ್ನ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗಿದೆ. ಘನ ಸರ್ಕಾರ ನನ್ನೂ ಸಹಿತ ಆ 7 ಜನದಲ್ಲಿ, ರಾಜ್ಯ ಧಾರ್ಮಿಕ ಪರಿಷತ್ತಿನ 7 ಜನ ಸದಸ್ಯರಲ್ಲಿ ನನ್ನೊಬ್ಬನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿ ನನ್ನದೇ ಆದಂತಹ ಜವಾಬ್ದಾರಿ. ಯಾಕೆಂದರೆ ದೇವಾಲಯಗಳ ಅಭಿವೃದ್ಧಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮುಜರಾಯಿ ಸಚಿವರು ಇಬ್ಬರ ಮೂಲ ಉದ್ದೇಶ ದೇವಾಲಯಗಳ ಅಭಿವೃದ್ಧಿ ಆಗಬೇಕು. ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳು ನಡೀಬೇಕು. ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡಬೇಕು. ಅದರಿಂದಲೇ ನಮ್ಮ ಭಾರತ ದೇಶ, ಭಾರತ ಖಂಡ ಶಾಂತಿ ನೆಮ್ಮದಿಯುತವಾಗಿರುತ್ತೆ ಎಂಬತಕ್ಕಂಥ ನಂಬಿಕೆ ನಮ್ಮ